ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವೀನಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್. ನಾನು ನಿಮಗೆ ಇವತ್ತು ಹೆಲ್ತಿಯಾಗಿರುವಂಥ ಒಂದು ಮಲ್ಟಿಗ್ರೇನ್ ರೋಟಿ ತೋರಿಸ್ತಾ ಇದ್ದೀನಿ, ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂಥೇಳಿ. ಇದು ವೆಯ್ಟ್ ಲಾಸಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಬನ್ನಿ ಆಗಿದ್ರೆ ನೋಡೋಣ ಇಂಗ್ರೀಡಿಯೆಂಟ್ಸ್ ಏನೇನು ಅಂಥೇಳಿ. ನಾನಿಲ್ಲಿ 2 ಕಪ್ಪು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ಜೋಳದಿಟ್ಟು, 1 ಕಪ್ಪು ಕಡಲೆ ಹಿಟ್ಟು, ಮತ್ತು 1 ಕಪ್ಪು ಬಾಜ್ರ ಹಿಟ್ಟು ತೊಗೊಂಡಿದ್ದೀನಿ, ಮತ್ತು 1 ಕಪ್ಪಷ್ಟು ರಾಗಿ ಹಿಟ್ಟು, ಮತ್ತು ನಾನಿಲ್ಲಿ 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ. ನೀವು ಸ್ಟೀಲ್ ಕಟ್ ಓಟ್ಸ್ ಆದರೂ ತೊಗೊಳ್ಳಿ, ಅಥವಾ ನಾರ್ಮಲ್ ಕ್ವಿಕರ್ ಓಟ್ಸ್ ತೊಗೊಂಡ್ರೂ ಓಕೆ. ಮತ್ತು ನಾನಿಲ್ಲಿ 1 ಕಪ್ಪು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಎರಡು ಸೇರಿಸಿ ನಾನು 1 ಕಪ್ ತೊಗೊಂಡಿದ್ದೀನಿ. ಅದು 1/2 ಕಪ್ ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು 1/2 ಕಪ್ ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಇವಾಗ ನಾನು ಮೊದಲಿಗೆ ನಾನು ಈ ಮಿಕ್ಸಿ ಜಾರ್ ತೊಗೊಂಡು ಇದರಲ್ಲಿ ಓಟ್ಸನ್ನು ನಾನು ಪುಡಿ ಮಾಡ್ಕೊತಾ ಇದ್ದೀನಿ. ಇದನ್ನು ನುಣ್ಣಗೆ ಪೌಡರ್ ಮಾಡ್ಕೊಳ್ಳಿ ಈ ಥರ. ಇದನ್ನು ಬೌಲಿಗೆ ಹಾಕ್ಕೊತಾ ಇದ್ದೀನಿ, ಮತ್ತು ಚಿಯಾ ಸೀಡ್ಸ್ ಮತ್ತು ಫ್ಲ್ಯಾಕ್ಸ್ ಸೀಡ್ಸ್ ಕೂಡ ನಾನು ಪೌಡರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇದಾಗಿದೆ. ಇವಾಗ ನಾನು ಮಿಕ್ಸಿಂಗ್ ಬೌಲ್ ತೊಗೊಂಡು ಎಲ್ಲ ಹಿಟ್ಟನ್ನು ಹಾಕೊತಾ ಇದ್ದೀನಿ, ಗೋಧಿ ಹಿಟ್ಟು, ರಾಗಿ ಹಿಟ್ಟು, ಮತ್ತು ಕಡಲೆ ಹಿಟ್ಟು, ಜೋಳದ ಹಿಟ್ಟು ಹಾಕೊತಾ ಇದ್ದೀನಿ, ಇದು ಬಾಜ್ರ ಹಿಟ್ಟು ಅಥವಾ ಸಜ್ಜಿ ಹಿಟ್ಟು ಅಂತ ಕರೀತಾರೆ ಅದನ್ನು, ಮತ್ತು 1 ಕಪ್ಪು ಪುಡಿ ಮಾಡಿರೋಂಥ ಓಟ್ಸ್ ಹಾಕೊತಾ ಇದ್ದೀನಿ. ಇವಾಗ ನಾನು ಫ್ಲ್ಯಾಕ್ಸ್ ಸೀಡ್ಸ್ ಮತ್ತು ಚಿಯಾ ಸೀಡ್ಸ್ ಪೌಡರ್ ಕೂಡ ಹಾಕೊತಾ ಇದ್ದೀನಿ. ಇವಾಗ ಇದನ್ನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ನೀವು 8 ಕಂಟೈನರಲ್ಲಿ ನೀವು 1 ವಾರದ ತನಕ ಇದನ್ನು ಇಟ್ಕೋಬೋದು. ಸೊ ನೀವು 1 ವಾರಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾಡಿಟ್ಕೊಳ್ಳಿ. ನೋಡಿ, ಇದಾಗಿದೆ. ಇವಾಗ ಎಲ್ಲ ಮಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಇದನ್ನು ಯೂಸ್ ಮಾಡಿ ಮಲ್ಟಿಗ್ರೇನ್ ಚಪಾತಿ ಹೇಗೆ ಮಾಡೋದಂತ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ, ನಾನು 1.5 ಕಪ್ಪಷ್ಟು ಈ ಮಿಕ್ಸ್ ಮಾಡಿರೋಂಥ ಫ್ಲೋರ್ ತೊಗೊತಾ ಇದ್ದೀನಿ. ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು, ಸ್ವಲ್ಪ ಅಜ್ವಾನ್ ಹಾಕೊತಾ ಇದ್ದೀನಿ 1/4 ಟೀಸ್ಪೂನಷ್ಟು, ಯಾಕಂದರೆ ನಮ್ಗೆ ಡೈಜೆಷನ್ಗೆ ತುಂಬಾ ಈಸಿ ಆಗುತ್ತೆ. ಮತ್ತು ಇದಕ್ಕೆ ನಾನು ಸ್ವಲ್ಪನೇ ನೀರು ಹಾಕ್ಕೊಂಡು ಆದಷ್ಟು ಸ್ವಲ್ಪ ಬೆಚ್ಚಗಿರೋ ನೀರು ತೊಗೊಂಡ್ರೆ ನಿಮಗೆ ಸಾಫ್ಟ್ ರೊಟೀಸ್ ಬರುತ್ತೆ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೀರು ಎಷ್ಟು ಬೇಕೋ ನೋಡಿಕೊಂಡು. ನೋಡಿ, ಇದು ರೆಡಿಯಾಗಿದೆ. ಇವಾಗ ಸ್ವಲ್ಪ ನಾದ್ಕೊತಾ ಇದ್ದೀನಿ ಹಾಗೆ. ಇದನ್ನು ನಾನು 10-15 ಮಿನಿಟ್ಸ್ ಬಿಡ್ತೀನಿ, ಇದನ್ನು ಲಿಡ್ ಕ್ಲೋಸ್ ಮಾಡಿ. ನೋಡಿ, ಇದಾಗಿದೆ, 15 ನಿಮಿಷ ಆಗಿದೆ. ಇವಾಗ ಒಂದು ಸ್ವಲ್ಪ ಹಾಗೆ ಈ ಥರ ನಾದ್ಕೊಂಡು ಉಂಡೆಗಳು ಮಾಡ್ಕೊಳ್ಳಿ. ನಿಮ್ಮ ಚಪಾತಿ ಎಷ್ಟು ಬೇಕೋ ಅಷ್ಟು ದಪ್ಪ ಉಂಡೆ ತೊಗೊಂಡು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ನಾನು ಲಟ್ಸ್ಕೊತಾ ಇದ್ದೀನಿ ಇದನ್ನು. ನಿಮ್ಗೆ ಈಸಿಯಾಗಿ ಬರುತ್ತೆ, ಇದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಟೇಸ್ಟಿಯಾಗಿರುತ್ತೆ. ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದಿದು. ಯಾರು ವೆಯ್ಟ್ ರೆಡ್ಯೂಸ್ ಮಾಡಬೇಕಂತಿದ್ದೀರೋ ಅವ್ರು ಇದನ್ನು ದಿನಕ್ಕೆ ನೀವು 2 ರೊಟ್ಟಿ ತಿಂದರೆ ಸಾಕಿದು. ಫಿಲ್ಲಿಂಗ್ ತುಂಬಾ ಫಿಲ್ಲಿಂಗ್ ಇರುತ್ತೆ. ನೋಡಿ, ಇದಾಗಿದೆ. ಇವಾಗ ತವ ಕಾಯ್ದಿದೆ. ಇವಾಗ ಲಟ್ಸಿರುವಂಥ ಚಪಾತಿ ಹಾಕೊತಾ ಇದ್ದೀನಿ ಇಲ್ಲಿ. ನೀವು ಇದು ಸ್ವಲ್ಪ ಆಯಿಲ್ ಸ್ಪ್ರೆಡ್ ಮಾಡ್ಕೋಬೋದು, ಈವನ್ ತುಪ್ಪ ಕೂಡ ಸ್ಪ್ರೆಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಾನು ಸ್ವಲ್ಪ ಆಯಿಲ್ ಹಾಕೊತಾ ಇದ್ದೀನಿ. ಇದು ಹೆಲ್ತಿಗೆ ತುಂಬಾ ಒಳ್ಳೆಯದು, ಯಾಕಂದರೆ ನಾವೆಲ್ಲ ಹಿಟ್ಟನ್ನು ಮಿಕ್ಸ್ ಮಾಡಿದ್ದೀವಿ. ಸೊ ಇದು ನಾವು ಅಂಗಡಿಯಿಂದ ತಂದು ಮಲ್ಟಿಗ್ರೇನ್ ರೋಟಿ ತಿನ್ನೋದಕ್ಕಿಂತ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಅಟ್ಲೀಸ್ಟ್ ನಮಗೆ ಏನು ಆ್ಯಡ್ ಮಾಡಿದ್ದೀವಿ, ಸೊ ಅದರಲ್ಲಿ ಏನೇನಿದೆ, ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಇದೆ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ. ಈವನ್ ಇದು ಗ್ಲೂಟಿನ್ ಫ್ರೀ ಆಗಿರೋದ್ರಿಂದ ಹೆಲ್ತಿಗೆ ಕೂಡ ತುಂಬಾ ಒಳ್ಳೆಯದು. ಈವನ್ ವೆಯ್ಟ್ ಲಾಸಿಗೂ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಹಾಂ, ಇವಾಗ ಇದು ನನ್ನ ಪ್ಲೇಟಲ್ಲಿ ಹಾಕ್ಕೊಂಡು ಸ್ವಲ್ಪ ಅದ್ರ ಮೇಲೆ ತುಪ್ಪ ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ರೆಡಿಯಾಗಿದೆ ಮಲ್ಟಿಗ್ರೇನ್ ರೋಟಿ. ಇದು ನೀವು 2 ತಿಂದರೆ ಸಾಕು, ತುಂಬಾ ಫಿಲ್ಲಿಂಗ್ ಇರುತ್ತೆ.
ನೋಡಿ ಫ್ರೆಂಡ್ಸ್, ನೀವೇ ಡಿಫ್ರೆನ್ಸ್ ನೋಡ್ಬೋದು ನಾನು ಹೇಗಿದ್ದವಳು ಹೇಗಾಗಿದ್ದೀನಿ ಅಂಥೇಳಿ. ಸೊ ನನ್ನ ಕೆಲವು ರೆಸಿಪೀಸ್ನ ನಾನು ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ, ಸೊ ನಿಮ್ಗೆ ಯೂಸ್ಫುಲ್ ಆಗಲಿ ಅಂಥೇಳಿ. ಈಗಷ್ಟು ಫ್ರೆಂಡ್ಸ್, ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.